ಇನೈನ್ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಹೈಮಾಸ್ ಕಂಬಳಿಗೆ ಹಾಕಿರುವ ಧ್ವಜದ ಬಟ್ಟೆ ಹಾರಾಟ, ವಾಹನ ಸವಾರರಿಗೆ ಪ್ರಾಣ ಸಂಕಟ, ನಗರಸಭೆ ನಿರ್ಲಕ್ಷ್ಯ. ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿದ್ದೆಗೆ ಜಾರಿದ ಟ್ರಾಫಿಕ್ ಪೊಲೀಸರು, ಎರ್ರಬಿರ್ರಿ ವಾಹನ ಓಡಾಟ, ಸುಗಮ ಸಂಚಾರಕ್ಕಿಲ್ಲ ಪರಿಹಾರ. ದುದ್ದುಪೋಡಿ ಶಾಲಾ ಮಕ್ಕಳಿಂದ ನಗರಸಭೆ ಭೇಟಿ, ಪೌರಾಯುಕ್ತ ಮಂಜುನಾಥ್ ಗುಂಡೂರಿಂದ ಮಕ್ಕಳೊಂದಿಗೆ ಸಂವಾದ. ಅಂತಾರಾಷ್ಟ್ರೀಯ ಚಿತ್ರಕಲಾ ಪ್ರದರ್ಶನದಲ್ಲಿ ಸಿಂಧನೂರಿನ ಉಮೇಶ್ ಪತ್ತಾರಿಗೆ ಚಿನ್ನದ ಪದಕ. ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರ ರೈತ ವಿರೋಧಿಯಾಗಿದೆ, ಡಿಎಸ್ ನಿರ್ವಾಣಪ್ಪ. ಸಿಂಧನೂರು ನಗರದಲ್ಲಿ ಮೂವರು ಕಳ್ಳರ ಬಂಧನ, 18 ಬೈಕ್ ವಶ. ಸಿಂಧನೂರಿನಲ್ಲಿ ಇತ್ತೀಚೆಗೆ ನಡೆದ ಜೆಡಿಎಸ್ ಪಂಚರತ್ನ ಯಾತ್ರೆ ಹಿನ್ನೆಲೆಯಲ್ಲಿ ವಿಭಜಕ ಹೈಮಾಸ್ ಕಂಬಗಳಿಗೆ ನೇತು ಹಾಕಿರೋ ಧ್ವಜದ ಬಟ್ಟೆಯಿಂದ ಆಪತ್ತು ಎದುರಾಗಿದೆ. ಮುಖ್ಯ ರಸ್ತೆ ಹಾದು ಹೋಗುವ ಪ್ರತಿಯೊಂದು ವಾಹನಗಳಿಗೂ ಕಂಟಕವಾಗಿ ಪರಿಣಮಿಸಿದೆ. ಕಾರ್ಯಕ್ರಮ ಮುಗಿದು 3 ದಿನ ಕಳೆದಿದ್ದರೂ ಇನ್ನೂ ಧ್ವಜದ ಬಟ್ಟೆ ತೆಗೆದಿಲ್ಲ. ಕೂಡಲೇ ನಗರಸಭೆ ಬಟ್ಟೆ ತೆರವುಗೊಳಿಸಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಟ್ರಾಫಿಕ್ ಹೆಚ್ಚುತ್ತಿದ್ದು ನಗರದ ಗಾಂಧಿ ವೃತ್ತದಲ್ಲಿ ಸಂಚಾರ ಉಲ್ಲಂಘನೆ ಮಾಡುತ್ತಿರುವ ವಾಹನಗಳು ಒಂದೆಡೆಯಾದರೆ ಸಿಗ್ನಲ್ ತೆರವಾದರೂ ಎದುರಿಗೆ ಬರುವ ವಾಹನಗಳು ಸಂಚಾರ ನಿಯಮ ಪಾಲಿಸುತ್ತಿಲ್ಲ. ಟ್ರಾಫಿಕ್ ಪೊಲೀಸರು ಕಣ್ಣು ಕಾಣದಂತೆ ಜಾನ ಕುರುಡ ಅನುಸರಿಸುತ್ತಿದ್ದಾರೆ. ಈ ಬೆಳವಣಿಗೆಯು ಟ್ರಾಫಿಕ್ ರೂಲ್ಸ್ ಅನುಸರಿಸುವ ವಾಹನಗಳಿಗೆ ಹೆಚ್ಚಿನ ತೊಂದರೆ ಉಂಟು ಮಾಡುತ್ತಿದೆ.
ಚಿಕ್ಕಬಳ್ಳಾಪುರಂ ನಲ್ಲಿ ಕಳೆದ ಭಾನುವಾರ ಕೋನಸೀಮ ಚಿತ್ರಕಲಾ ಪರಿಷತ್ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಸ್ಥಳೀಯ ಚಿತ್ರಕಲಾವಿದ ಅಮರೇಶ್ ಪತ್ತರ್ ಚಿನ್ನದ ಪದಕ ಪಡೆದುಕೊಂಡಿದ್ದಾರೆ 31 32 ಮತ್ತು 33ನೇ ಸ್ಪರ್ಧೆಗಳು ಸೇರಿ 3 ವರ್ಷದ ಸ್ಪರ್ಧೆಗಳು ಏಕಕಾಲಕ್ಕೆ ನಡೆದಿದ್ದು 789 ಚಿತ್ರಕಲಾವಿದರು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದರು ಅದರಲ್ಲಿ 234 ಚಿತ್ರಕಾರರು ವಿಜೇತರಾಗಿದ್ದಾರೆ ಈ ಸ್ಪರ್ಧೆಗಳಲ್ಲಿ ಭಾರತದಾದ್ಯಂತ ಆಂಧ್ರಪ್ರದೇಶ ತೆಲಂಗಾಣ ಒಡಿಶಾ ತಮಿಳುನಾಡು ಕರ್ನಾಟಕ ಮಧ್ಯಪ್ರದೇಶ ಅಸ್ಸಾಂ ದೆಹಲಿ ಹಾಗೂ ಇತರ ದೇಶದ ಕತಾರ್ನಿಂದ ಭಾಗವಹಿಸಿದ್ದು ವಿಶೇಷ 16 ವಿಜೇತರು ಚಿತ್ರರತ್ನ ಹಾಗೂ ಪ್ರಸಿದ್ಧ ಚಿತ್ರಕಾರರಾದ ಕೆಕೆ ಹೆಬ್ಬಾರ್ ಕೆಸಿಪಿ ಅವರ ಪ್ರಶಸ್ತಿ ಮತ್ತು ಪ್ರಶಂಸಾ ಪತ್ರಗಳನ್ನು ಪಡೆದಿದ್ದು ರಾಯಚೂರು ಜಿಲ್ಲೆಯ ಸಿಂಧನೂರಿನ ಕಲಾವಿದ ಉಮೇಶ್ ಪತ್ತಾರ್ ಬಿಡಿಸಿದ ಸೇವ್ ದ ನೇಚರ್ ಎಂಬ ಶೀರ್ಷಿಕೆಯ ಕಲಾಕೃತಿಯು ಪ್ರತಿಷ್ಠಿತ ಕೆಕೆ ಹೆಬ್ಬಾರ್ ಪ್ರಶಸ್ತಿ ಚಿನ್ನದ ಪದಕ ಪಡೆದುಕೊಂಡಿದ್ದಾರೆ ಎಂದು ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ತಿಳಿಸಿದ್ದಾರೆ ಭೂ ಸುಧಾರಣೆ ಎಪಿಎಂಸಿ ಕಾಯ್ದೆಗಳಿಗೆ ತಿದ್ದುಪಡಿ ತರುವ ಮೂಲಕ ಡಬಲ್ ಇಂಜಿನ್ ಸರ್ಕಾರ ರಾಜ್ಯದ ರೈತರು ಜನಸಾಮಾನ್ಯರ ಮೇಲೆ ಬರೆ ಎಳೆದಿದೆ ಎಂದು ಕರ್ನಾಟಕ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಡಿಎಸ್ ನಿರ್ವಾಣಪ್ಪ ಹೇಳಿದರು ಅವರ ನಗರದ ಕೋಟೆ ಈರಣ್ಣ ಕಲ್ಯಾಣ ಮಂಟಪದಲ್ಲಿ ಮಂಗಳವಾರ ನಡೆದ ಕರ್ನಾಟಕ ರೈತ ಸಂಘದ ರಾಯಚೂರು ಜಿಲ್ಲಾ ಮಟ್ಟದ ವಿಸ್ತೃತ ಸಭೆಯಲ್ಲಿ ಮಾತನಾಡಿದ ಅವರು ವಿದ್ಯುತ್ ತಿದ್ದುಪಡಿ ಕಾಯ್ದೆಯಿಂದ ರಾಜ್ಯದ 40 ಲಕ್ಷ ಪಂಪ್ಸೆಟ್ ಬಳಕೆದಾರ ರೈತರು ತೀವ್ರ ಸಂಕಷ್ಟಕ್ಕೊಳಗಾಗಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘ ರಾಜ್ಯಾಧ್ಯಕ್ಷ ಡಿಎಚ್ ಪೂಜಾರ್ ಟಿಯುಸಿಐ ರಾಜ್ಯ ಉಪಾಧ್ಯಕ್ಷರಾದ ಕೆಬಿ ಗೋನಳ್ ಪ್ರಮುಖರಾದ ಬಿಎನ್ ಯರದಿಹಾಳ್ ರಮೇಶ್ ಪಾಟೀಲ್ ಬೇರಿಗಿ ಚಿಟ್ಟಿಬಾಬು ಬಸವರಾಜ್ ನೆರೆಗಲ್ ಇನ್ನಿತರರು ಇದ್ದರು ಸಿಂಧನೂರು ನಗರ ಸೇರಿದಂತೆ ಹೊರ ಜಿಲ್ಲೆಗಳಲ್ಲಿ ಕಳೆದ ಹಲವು ದಿನಗಳಿಂದ ಬೈಕ್ ಕಳ್ಳತನ ಪ್ರಕರಣದಲ್ಲಿ ಸಕ್ರಿಯವಾಗಿದ್ದ ಆರೋಪಿಗಳನ್ನು ಬುಧವಾರ ಬಂಧಿಸುವಲ್ಲಿ ನಗರ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಪುನೀತ್ ಗಾಂಧಿನಗರ ಮಸ್ಕಿ ಚಿನ್ನು ಗಾಂಧಿನಗರ ಮಸ್ಕಿ ವೀರೇಶ್ ವೆಂಕಟೇಶ್ವರ ನಗರ ಸಿಂಧನೂರು ಬಂಧಿತ ಆರೋಪಿಗಳು ಸಿಂಧನೂರು ನಗರ ಗಂಗಾವತಿ ರಾಯಚೂರು ಕನಕಗಿರಿ ತಾವರಗೆರೆ ಕುಷ್ಟಗಿ ಜಾಲೆಹಳ್ಳಿ ದೇವದುರ್ಗ ಮುದಗಲ್ ಸುರಪುರ ಸಿರ್ವಾರ್ ಮಾನ್ವಿ ಪಟ್ಟಣಗಳಲ್ಲಿ ಕದ್ದಿದ್ದ ವಿವಿಧ ಕಂಪನಿಯ 650,000 ಮೌಲ್ಯದ 18 ಬೈಕ್ಗಳನ್ನು ಕಳ್ಳರಿಂದ ವಶ ಪಡೆಯಲಾಗಿದೆ ಕಳ್ಳತನ ಪ್ರಕರಣ ಪತ್ತೆ ಹಿನ್ನೆಲೆಯಲ್ಲಿ ಡಿವೈಎಸ್ಪಿ ವೆಂಕಟಪ್ಪ ನಾಯಕ್ ಮಾರ್ಗದರ್ಶನದಲ್ಲಿ ನಗರ ಠಾಣೆ ಪಿಐ ದುರ್ಗಪ್ಪ ಡಿ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ರಾಮಪ್ಪ ಆದಯ್ಯ ಸಂಗನಗೌಡ ಅನಿಲ್ ಕುಮಾರ್ ಸಿದ್ದಪ್ಪ ವಿಜಯ್ ಕುಮಾರ್ ಮುಕುಂದಪ್ಪ ಆನಂದ್ ಕುಮಾರ್ ಭಾಷಾ ನಾಯಕ್ ಇವರನ್ನೊಳಗೊಂಡ ತಂಡ ರಚಿಸಲಾಗಿತ್ತು ಈ ತಂಡವು ಆರೋಪಿಗಳನ್ನು ಪತ್ತೆ ಹಚ್ಚಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಶಿವಕುಮಾರ್ ತಂಡ ಕಾರ್ಯವನ್ನು ಶ್ಲಾಘಿಸಿದ್ದಾರೆ ಸಿಂಧನೂರಿನ ದುದ್ದುಪುಡಿ ಶಾಲಾ ಮಕ್ಕಳು ನಗರಸಭೆಗೆ ಭೇಟಿ ನೀಡಿ ನಗರಸಭೆಯಲ್ಲಿರುವ ಸೌಲಭ್ಯಗಳು ಯೋಜನೆಗಳು ಅನುಷ್ಠಾನ ಸ್ವಚ್ಛತೆ ಹಾಗೂ ನೀರಿನ ಸದ್ಬಳಕೆ ಸೇರಿ ವಿವಿಧ ವಿಷಯಗಳ ಬಗ್ಗೆ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು Go back. Yeah.
ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ವಿದ್ಯಾರ್ಥಿಗಳಾದ ತಾವು ನಮ್ಮ ಶಿಕ್ಷಕರೊಂದಿಗೆ ಕಲಾಸಭೆಗೆ ಆಗಮಿಸಿದ್ದಕ್ಕೆ ಎಲ್ಲರಿಗೂ ಸ್ವಾಗತವನ್ನು ನಿಮ್ಮಂತ ಕೊಡ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ಶಾಲಾ ಮಕ್ಕಳಲ್ಲಿ ಒಂದು ಸ್ಥಳೀಯ ಸಂಸ್ಥೆ ಬಗ್ಗೆ ತಿಳ್ಕೊಳ್ಳೋಕೆ ಆಸಕ್ತಿ ಇರೋದು ಎರಡನೇ ವಿಷಯ. ಚಿಕ್ಕ ವಯಸ್ಸಿಂದ ಹೆಚ್ಚಿನ ಮಕ್ಕಳು ಸಂಬಂಧಿತ ವಾತಾವರಣ ನಾವು ಯಾವ ಥರ ಸರ್ಕಾರದ ಸಂಸ್ಥೆಗಳು ಯಾವ ಥರ ಕೆಲಸ ಮಾಡ್ತಾರೆ ಅನಿವಾರ್ಯ. मन कटी मत अंगड़ी अंदर एला दाखला आफीसल अदाला मद्वे मू मत दी मकड़े आ मकल बर्थ सर्टिफिकेट इला साधन आदमी कूड़ा दिन सायले सत्तोद्वी अंत अंदी ना सत्तोद्रे डेथ सर्टिफिकेट अरे मनुष्य ಜನನ ಮತ್ತು ಮರಣ ಅವನ ಸಾಧನೆ ಎಲ್ಲ ನನ್ನ ಕಚೇರಿಯಲ್ಲಿ ಸಿಗುತ್ತೆ. ಇದಕ್ಕೆ ಡಾಕ್ಟರ್ ಗ್ಯಾಸ್ ಗುಡ್ ಯಾರು ತಾಸಿಲ್ಲಾರ ಅಂತ ಟ್ರೀಟ್ಮೆಂಟ್ ಮಾಡಿದ್ರಿ ವೆರಿ ಗುಡ್ ಓಕೆನ ಅವನ ಅಡಿಬರ್ತೀರಿ ಎಲ್ಲ ನೀವು ಅವನೇ ಲೀಡರ್ ಆಗ್ತಾರೆ ತಾಸಿಲ್ದಾರ ಯಾವಾಗಲೂ ಯಾರು ಪೊಲೀಸ್ ಅಥವಾ ಪಿಎಸ್ಐ ಎಸ್ಪಿ ಆಗ್ಬೇಕಂತ ಟ್ರೀಟ್ಮೆಂಟ್ ಮಾಡಿದ್ರಿ ಓಕೆ ಗುಡ್ ಯಾರು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಥವಾ ಡೆಪ್ಯೂಟಿ ಕಮಿಷನರ್ ಆಗಬೇಕಂತ ಡಿಸಿ ಆಗಲ್ಲ ಬೇಡ ಯುಪಿಎಸ್ಸಿ 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 ಮಾಡಲ್ವಾ ಓಕೆ ಇಬ್ಬರು ಡಿಸಿಗಳು ಮೂರು ಜನ ಡಿಸಿಗಳು ಸಿಗ್ತಾರೆ ನಮಗೆ ವೆರಿ ಗುಡ್ ಯಾರು ಕಮಿಷನರ್ ಆಗಬೇಕಂತ ಟ್ರೀಟ್ಕೊಂಡಿರಿ ಬೇಡ ನಾನು ಒಬ್ಬನೇ ಆಗಿದ್ರೆ ಈಗ ಕಮಿಷನರ್ ನೀವೇನಾದರೂ ಕೆಪಿಎಸ್ಸಿ ಮಾಡಿದ್ರೆ ನಿಮಗೆ ಅಲ್ಲಿ ಕೆಲವಾರು ಪೋಸ್ಟ್ಗಳಿರುತ್ತೆ ಆ ಪೋಸ್ಟ್ಗಳಲ್ಲಿ ತಹಸೀಲ್ದಾರ ಡಿವೈಎಸ್ಪಿ ಅಸಿಸ್ಟೆಂಟ್ ಕಮಿಷನರ್ ಮುನ್ಸಿಪಲ್ ಕಮಿಷನರ್ ಈ ತರಹದ ಹುದ್ದೆಗಳು ಆ ಒಂದು ಪಂಚಲ್ಲಿ ಇರುತ್ತೆ. ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಪಂಚ್ ಇರುತ್ತಲ್ಲ ಆ ಪಂಚಲ್ಲಿ ಇರುತ್ತೆ. ನಮ್ಮ ರ್ಯಾಂಕಿಂಗ್ ಮೇಲೆ ಒಂದೊಂದು ಪೋಸ್ಟ್ಗಳನ್ನು ಒಬ್ಬೊಬ್ಬರಿಗೆ ಕೊಡ್ತಾರೆ. ಇವೆಲ್ಲ ಡ್ರೀಮ್ ಇಟ್ಕೊಂಡಿದ್ದಂತ ತಾನೇ ನಿಮ್ಮದು ಈ ಡ್ರೀಮೇ ಇಟ್ಕೊಳ್ಳಿಲ್ಲ ಅಂದರೆ ನೀವು ಓದ್ತಿರೋದು ವ್ಯರ್ಥ. ಕನ್ಸ್ ಕಾಣಬೇಕು ಅಬ್ದುಲ್ ಕಲಂ ಜೀ ಹೇಳಿದರಲ್ವಾ ಯಾವಾಗ ಕನ್ಸ್ ಕಾಣಬೇಕು ಮಲಗಿದ್ದಾಗ ಕನ್ಸ್ ಕಾಣಲ್ಲ ಅಯ್ಯೋ ಅದು ಚೆನ್ನಿತ್ತು ಇದು ಚೆನ್ನಿತ್ತು ಅಲ್ಲ ಎದ್ದಾಗ ನಾನು ಸಾಧನೆ ಮಾಡ್ತೀನಿ ನಾನು ಡಾಕ್ಟರ್ ಆಗ್ತೀನಿ ನಾನು ಡಿಸಿ ಆಗ್ತೀನಿ ನಾನು ಎಸಿ ಆಗ್ತೀನಿ ನಾನು ತಹಸೀಲ್ದಾರ್ ಆಗ್ತೀನಿ ನಾನು ಮುನ್ಸಿಪಲ್ ಕಮಿಷನರ್ ಆಗ್ತೀನಿ ಅಂತ ಹೇಳಿ ಡ್ರೀಮ್ ಇಟ್ಕೊಂಡಾಗ ಮಾತ್ರ ನಿಮ್ಮ ಓಟು ಸಾರ್ಥಕ ಆಗುತ್ತೆ. ಯಾವುದೂ ಬೇಡಪ್ಪ ಏನೂ ಬೇಡ ಅಂದರೆ ಕೊನೆಗೆ ಏನಾಗ್ಬೋದು ಏನಾಗ್ಬೋದು ನೌಕರಿನೇ ಸಿಗ್ಲಿಲ್ಲ ಓದಲಿಕ್ಕೆ ಏನಾಗ್ಬೋದು ಯಾರು ಮಾತಾಡ್ತಿಲ್ಲ ಅವರು ಊಟ ಮಾಡಿ ಬಯೋದಲ್ಲ ಇಲ್ಲಿ ನೀವು ಕೌನ್ಸಿಲರ್ ಆಗ್ಬೋದು ಚುನಾವಣೆಗೆ ನಿಂತ್ಕೊಂಡು ಇಲ್ಲಿ ಕೌನ್ಸಿಲರ್ ಆಗ್ಬೋದು ತಾಲೂಕು ಪಂಚಾಯತಿ ನಿಂತ್ಕೊಂಡ್ರೆ ತಾಲೂಕು ಪಂಚಾಯತಿ ಮೆಂಬರ್ ಆಗ್ಬೋದು ಜಿಲ್ಲಾ ಪಂಚಾಯತಿ ನಿಂತ್ಕೊಂಡ್ರೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗ್ಬೋದು ಏನೋ ಬೇಡಪ್ಪ ನಾನು ಇನ್ನೂ ತುಂಬ ಚೆನ್ನಾಗಿದ್ದೀನಿ ಎಲ್ಲರಿಗೂ ಪರಿಚಯ ಇದ್ದೀನಿ ಅಂತಂದರೆ ನೀವು ಇದೇ ಊರಿನ ಇದೇ ತಾಲೂಕಿನ ಎಂಎಲ್ಎ ಕೂಡ ಆಗಬಹುದು ನಿಮಗೆ ಗಮನಕ್ಕಿದ್ರಿ. ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೇನೆ ಅಂದರೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ. ಸ್ವಾಮಿ ವಿವೇಕಾನಂದ ಅವರು ಇದೇ ಮಾತನ್ನೇ ಹೇಳಿರೋದು. ಏನು ಹೇಳಿದ್ರು ನಿನ್ನ ಜೀವನಕ್ಕೆ ನೀನೇ ಸಿಲ್ಪಿ ನಿನ್ನನ್ನು ಹೊರತುಪಡಿಸಿ ನಿನ್ನ ಜೀವನವನ್ನು ಯಾರೂ ಕಟ್ಟಲಾರರು ಬೆಳೆಸಲಾರರು ಕೆಡವಲಾರರು ಅಂತ ಹೇಳ್ತಾರೆ. ಆ ಒಂದು ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ ಮಕ್ಕಳೇ ನೀವು ನಾವೆಲ್ಲ ನಾವು ಓದಬೇಕಾದಾಗ ಏನಿತ್ತು ಗೊತ್ತಾ ನಮಗೆ ನೆನಪಿದೆ ಯಾವಾಗಾದರೂ ಚರಂಡಿ ಕಟ್ಟಿದಾಗ ಯಾವಾಗಾದರೂ ಹಂದಿ ಅಥವಾ ನಾಯಿ ಸತ್ತಾಗ ಇದನ್ನು ತೆಗಿಲಿಲ್ಲ ಅಂದರೆ ಮುನ್ಸಿಪಾಲಿಟಿಯವರು ಸರಿನೇ ಇಲ್ಲ ಇವರು ತೆಗಿತಾನೆ ಇಲ್ಲ ಎಲ್ಲ ಎಷ್ಟು ಕಸ ಬಿದ್ದಿದೆ ಎಷ್ಟು ಡಾಕ್ ಸ್ಮೆಲ್ ಬರ್ತಿದೆ ಅಂತ ಭಯ ಅಲ್ಲ ನೀವೆಲ್ಲ
ಬಯ್ಯುವಂತ ಎಲ್ಲಾ ಕೆಲಸಗಳನ್ನ ನಾವು ಅತ್ಯಂತ ಗೌರವಯುತವಾಗಿ ನಿಮ್ಮ ಜೊತೆಗೆ ಬಯಸ್ಕೊಂಡು ಮಾಡ್ತೀವಿ ಅಂದ್ರೆ ನಾವು ಮಾಡಿದ್ರೂ ಕೂಡ ನೀವು ಬಯತೀವಿ ಕಾರ್ಯದಲ್ಲಿ ಮಾತ್ರ ಯಾವುದಾದ್ರೂ ಬಿಡಾಡಿ ದನಗಳು ಆಟಾಡಿದ್ರೆ ಅದನ್ನೆಲ್ಲವನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ನಮ್ಮ ಕೈಯಲ್ಲಿದೆ ಈ ಕಾಲದಲ್ಲಿ ಮಹೇಶ್ ಎಲ್ಲ ಏನು ಹೇಳಿದ್ದಾರೆ ಸಾರ್ವಜನಿಕ ಸ್ಥಳಕ್ಕೆ ಕಸವನ್ನ ಹಾಕಿದ್ರೆ ಅವರಿಗೆ ದಂಡವನ್ನ ಹಾಕ್ತಾ ಇದೀವಿ ನಮ್ಮ ಪರ್ಮಿಷನ್ ಇಲ್ಲದನೆ ಯಾರಾದರೂ ವಾಣಿಜ್ಯವನ್ನ ಅಥವಾ ಅಂಗಡಿಯನ್ನ ಅಥವಾ ಮತ್ತೊಂದು ಹೋಟೆಲ್ ಅನ್ನ ತೆರೆದ್ರೆ ಅವರಿಗೆ ದಂಡವನ್ನ ಹಾಕಿ ನಾವು ಪರಿಸರ ಮಾಲಿನ್ಯವನ್ನ ನಿಯಂತ್ರಣವನ್ನ ಮಾಡ್ತಾ ಇದೀವಿ ಈ ಪ್ಲಾಸ್ಟಿಕ್ ವಸ್ತುಗಳನ್ನು ನಿಷೇಧಿಸಲಾಗಿದೆ ಬಳಸಿದಲ್ಲಿ ದಂಡ ವಿಧಿಸಲಾಗುವುದು ಯಾವ ಪ್ಲಾಸ್ಟಿಕ್ ವಸ್ತುಗಳು ಅಲ್ಲಿ ಇದೆ ಪ್ಲಾಸ್ಟಿಕ್ ವಸ್ತುಗಳು ಯಾವ ಯಾವ ಇದೆ ಚಿತ್ರ ಎಲ್ಲ ಕೊಟ್ಟಿದ್ದೀರಾ प्लास्टिक स्पून उपयोग पेपर कवर कवर प्लास्टिक कवर उपयोग प्लास्टिक तटे उपयोग मेडिकल वेस्ट उपयोग प्लास्टिक बॉटल उपयोग ओके थैंक यू कंट्रोल वेरी गुड क्वेश्चन व्हाट्स योर नेम प्रतीक प्रतीक यहाँ एरिया ಫಾಗಿಂಗ್ ನಡೀತಾ ಇದೆಯಲ್ಲ ಗೊತ್ತಾ ಒಂದು ಸೈಕಲ್ ಮೇಲೆ ಇಟ್ಕೊಂಡು ಬರ್ತಾರೆ ಇಲ್ಲ ಒಂದು ಟಾಟಾ ಐಸ್ ಮೇಲೆ ಇಟ್ಕೊಂಡು ಬರ್ತಾರೆ ಎಲ್ಲ ಸ್ಮೆಲ್ ಬರುತ್ತೆ ಮುಚ್ಚಿ ಮುಚ್ಚಿ ಕದ ಮುಚ್ಚಿ ಒಳಗಡೆ ಬಂದ್ಬಿಡುತ್ತೆ ಅಂತ ಮುಚ್ಕೋತಿರಲ್ವ ನೀವು ಹೊಗೆ ಬರುತ್ತಾ ರಾಜ್ಯದ ಯಾವ ಮಂತ್ರಿಯ ಪೌರಾಡಳಿತ ಇಲಾಖೆ ಮೇಲೆ ಪೌರಾಡಳಿತ ಸಚಿವರ ಒಂದು ಅಧೀನದಲ್ಲಿ ಇದೆಲ್ಲ ನಮ್ಮ ನಗರವನ್ನ ಸ್ವಚ್ಛ ಇಡಲಿಕ್ಕೆ ನೀನು ಬೆಳಗ್ಗೆ ಯಾರು ನೀನು ಎಷ್ಟು ಗಂಟೆಗೆ ಎದ್ದಿರ್ತೀಯಾ ಏಳು ಗಂಟೆನಾ ಇಲ್ಲಿ ರೋಡ್ ಕಡೆ ಯಾರ್ದಿದೆಯಪ್ಪ ಮನೆ ವೆರಿ ಗುಡ್ ವೆರಿ ಗುಡ್ ಕ್ವಶನ್ ಕೌನ್ಸಿಲ್ನ ಜವಾಬ್ದಾರಿಗಳು ಏನಂದ್ರೆ ಈಗ ನಾವೆಲ್ಲ ಹೇಳಿದ್ವಿ ಕೌನ್ಸಿಲರ್ ಅಂದ್ರೆ ಯಾರು ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಮತದಾರರು ಪ್ರತಿನಿಧಿಸುವಂಥ ಒಬ್ಬ ವ್ಯಕ್ತಿ ಆ ವ್ಯಕ್ತಿಯ ಜವಾಬ್ದಾರಿಗಳು ಏನಂದ್ರೆ ಈಗ ನಾವೆಲ್ಲ ಈಗ ಮಾತಾಡ್ತೀವಲ್ಲ ಒಂದು ನಗರದ ಶುಚಿತ್ವವನ್ನು ಕಾಪಾಡೋದು ಎರಡನೇದು ಶುಚಿಯಾಗಿರ್ತಕ್ಕಂಥ ನೀರನ್ನು ಕೊಡೋದು ಮೂರನೇದು ನಗರವನ್ನು ಮಲಿನ ಮಾಡದಂತೆ ನೋಡ್ಕೊಳ್ಳೋದು ನಾಲ್ಕನೇ ಕೆಲಸ ತನ್ನ ವಾರ್ಡಿನ ಎಲ್ಲ ಏನು ಮನೆಗಳೆಲ್ಲ ಎಲ್ಲ ಸಾರ್ವಜನಿಕರ ಸ್ವತ್ತನ್ನು ಸಂರಕ್ಷಣೆ ಮಾಡಿ ಅವರಿಗೆ ಫಾರ್ಮ್ 3 ಅನ್ನು ದಾಖಲಾತಿಗಳನ್ನು ಒದಗಿಸ್ಬೋದು ಮತ್ತು ಸರ್ಕಾರ ಸರ್ಕಾರ ನಿಮ್ದೇ ಕೆಲಸ ಹೇಳ್ತೀನಿ ಸರ್ ನಮ್ಮ ಕಾರ್ಯ ಏನು ಹಾಗಾದ್ರೆ ನೀವೇನ್ ಮಾಡ್ಬೇಕು ಅಂತ ನಾನು ಹೇಳಿದ್ನಲ್ಲ ಜನರು ತಮ್ಮಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ಕಸನ ಮುಂದೆ ಚರಂಡಿ ಇದೆ ಅಂತ ಹೇಳ್ಬಿಟ್ಟು ತಗೊಂಡು ಹಾಕ್ಬಾರ್ದು
ತಮ್ಮ ಕಸವ ತಮ್ಮ ಅಂಗಳದ ಕಸವನ್ನ ತಾವೇ ಗುಚ್ಚಿಕೊಬೇಕು ನಾವು ಬರ್ತರ್ ತಡಿ ಅಂತ ಹೇಳಿ ನಿಲ್ಲಬಾರದು ಬರ್ತಕ್ಕಂತ ನೀರನ್ನ ನಮಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡು ಬಿಟ್ಟು ಟ್ಯಾಪ್ ಅನ್ನು ಕ್ಲೋಸ್ ಮಾಡಬೇಕು ಮುನ್ಸಿಪಾಲಿಟಿ ಅವರು ನೀರು ಬಿಟ್ಟಿದ್ದಾರೆ ತಡಿ ಅಂತ ಹೇಳಿಬಿಟ್ಟು ರೋಡ್ ಎಲ್ಲಾ ತೊಳೆಯೋದು ವೆರಿ ಗುಡ್ ಕ್ವೆಶ್ಚನ್ ವಾಟ್ಸ್ ಯುವರ್ ನೇಮ್ ಕೌನ್ಸಿಲ್ನ ಜವಾಬ್ದಾರಿಗಳು ಏನಂದ್ರೆ ಈಗ ನಾವೆಲ್ಲ ಹೇಳಿದ್ವಿ ಕೌನ್ಸಿಲರ್ ಅಂದ್ರೆ ಯಾರು ನಿಮ್ಮ ಏರಿಯಾದಲ್ಲಿ ಇರತಕ್ಕಂತ ಎಲ್ಲಾ ಮತದಾರರು ಪ್ರತಿನಿಧಿಸುವಂತ ಒಬ್ಬ ವ್ಯಕ್ತಿ ಆ ವ್ಯಕ್ತಿಯ ಜವಾಬ್ದಾರಿಗಳು ಏನಂದ್ರೆ ಈಗ ನಾವೆಲ್ಲ ಇಲ್ಲಿ ಮಾತಾಡ್ತೀವಲ್ಲ ಒಂದು ನಗರದ ಶುಚಿತ್ವವನ್ನ ಕಾಪಾಡೋದು ಎರಡನೇದು ಶುಚಿಯಾಗಿರತಕ್ಕಂತ ನೀರನ್ನ ಕೊಡೋದು ಮೂರನೇದು ನಗರವನ್ನ ಮಲಿನ ಮಾಡದಂತೆ ನೋಡಿಕೊಳ್ಳೋದು ನಾಲ್ಕನೇ ಕೆಲಸ ತನ್ನ ವಾರ್ಡಿನ ಎಲ್ಲಾ ಏನು ಮನೆಗಳೆಲ್ಲ ಎಲ್ಲಾ ಸಾರ್ವಜನಿಕರ ಸ್ವತ್ತನ್ನ ಸಂರಕ್ಷಣೆ ಮಾಡಿ ಅವರಿಗೆ ಫಾರ್ಮ್ 3 ಅನ್ನು ದಾಖಲಾತಿಗಳನ್ನ ಒದಗಿಸಬಹುದು ಮತ್ತು ಸರ್ಕಾರ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಹೈಮಾಸ್ ಕಂಬಳಿಗೆ ಹಾಕಿರುವ ಧ್ವಜದ ಬಟ್ಟೆ ಹಾರಾಟ ವಾಹನ ಸವಾರರಿಗೆ ಪ್ರಾಣ ಸಂಕಟ ನಗರಸಭೆ ನಿರ್ಲಕ್ಷ್ಯ ಟ್ರಾಫಿಕ್ ಸಿಗ್ನಲ್ ನಲ್ಲಿ ನಿದ್ದೆಗೆ ಜಾರಿದ ಟ್ರಾಫಿಕ್ ಪೊಲೀಸರು ಎರ್ರಬಿರ್ರಿ ವಾಹನ ಓಡಾಟ ಸುಗಮ ಸಂಚಾರಕ್ಕಿಲ್ಲ ಪರಿಹಾರ ದುದ್ದುಪೊಡಿ ಶಾಲಾ ಮಕ್ಕಳಿಂದ ನಗರಸಭೆ ಭೇಟಿ ಪೌರಾಯುಕ್ತ ಮಂಜುನಾಥ್ ಗುಂಡೂರಿಂದ ಮಕ್ಕಳೊಂದಿಗೆ ಸಂವಾದ ಅಂತಾರಾಷ್ಟ್ರೀಯ ಚಿತ್ರಕಲಾ ಪ್ರದರ್ಶನದಲ್ಲಿ ಸಿಂಧನೂರು ಉಮೇಶ್ ಪತ್ತರಿಗೆ ಚಿನ್ನದ ಪದಕ ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರ ರೈತ ವಿರೋಧಿಯಾಗಿದೆ ಡಿಎಸ್ ನಿರ್ವಾಣಪ್ಪ ಸಿಂಧನೂರು ನಗರದಲ್ಲಿ ಮೂವರು ಕಳ್ಳರ ಬಂಧನ 18 ಬೈಕ್ ವಶ ಇಲ್ಲಿಗೆ ಬೀನನ್ ವಾರ್ತೆಗಳು ಮುಕ್ತಾಯವಾಯಿತು ಧನ್ಯವಾದಗಳು